Hi and welcome back to the channel. Nane Suru Tejas and you know Hydra Tech Outbox Canada YouTube channel. So ee namma video dalli Naveen Madalpadiv antandre IBM company nalli job offer ondu needidare. So adakke neevu enadru apply maadbeku antandre yav rithi apply maadbeku matte ya ya degree ge illi call for maadidare IBM company inda. Actually idu off campus drive andre nimge mane indane interview tagontare. Neevu 2019, 2020, 2021 batch ee moora batch alli yadadru ond batch alli neevu idre. So ಮತ್ತೆ ಯಾವ ಲೊಕೇಶನ್ ಅಲ್ಲಿ ಈ ಜಾಬ್ ನ ನಿಮಗೆ ಆಫರ್ ಮಾಡ್ತಾ ಇದ್ದಾರೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಮತ್ತೆ ಈ ಜಾಬ್ ಗೆ ಯಾವ ರೀತಿ ನೀವು ಅಪ್ಲೈ ಕೂಡ ಮಾಡಬಹುದು ಅಂತ ನನಗೆ ಹೇಳ್ಕೊಡ್ತಾ ಇದೀನಿ ಸೋ ಲೆಟ್ಸ್ ಗೋ So first of all, nimge job role enirutte antandre associate technical engineer irutte matte qualification bandbittu nimge BSc madirbeku BSc illa antandre MSc madirbeku illa BCA madirbeku MCA or diploma candidates kuda neevu illi apply maadabodu so batch bandbittu nenu nanu avagle heldange 2019 2021 so ee batch pass out agiruvanta students freshers opportunity freshers apply ಮಾಡಬಹುದು ಮತ್ತೆ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಅಕ್ರಾಸ್ ಇಂಡಿಯಾ ಫುಲ್ ಇಂಡಿಯಾ ಎಲ್ಲಿಗೆ ಬೇಕಾದರೂ ನೀವು ಟ್ರಾವೆಲ್ ಮಾಡೋದಕ್ಕೆ ರೆಡಿ ಇರಬೇಕು ಮತ್ತೆ ಲಾಸ್ಟ್ ಡೇಟ್ ಟು ಅಪ್ಲೈ 30th ಜೂನ್ ಇದೆ ಸೋ ಇನ್ನ ಬೇಜಾನ್ ಟೈಮ್ ಇದೆ ನೀವು ಆರಾಮಾಗಿ ಅಪ್ಲೈ ಮಾಡ್ಕೊಬಹುದು ಅಪ್ಲೈ ಮಾಡಿದ್ರೆ ಹೆಂಗೆ ಅಂತಾನೂ ಹೇಳ್ತೀನಿ ನಾನು ನಿಮಗೆ ಸೋ ಇವಾಗ ನೀವು ನೋಡ್ತಾ ಇರಬಹುದು ಸೋ ಕಂಪ್ಯೂಟರ್ ಆರ್ ಐಟಿ ಸ್ಪೆಷಲೈಸೇಷನ್ ಓನ್ಲಿ ಅಂತ ಇದೆ ಸೋ ಬಿಎಸ್ಸಿ ಇನ್ ಕಂಪ್ಯೂಟರ್ ಸೈನ್ಸ್ ನೀವು ಮಾಡಿರಬೇಕು ಬೇರೆ ಕಂಪ್ಯೂಟರ್ ಸೈನ್ಸ್ ಬಿಟ್ಟು ಬೇರೆ ಮಾಡಿರೋರಿಗೆ ಇಲ್ಲಿ ಅಪರ್ಚುನಿಟಿ ಇರಲ್ಲ ಸೋ ಅದಕ್ಕೋಸ್ಕರ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದ್ರೇನೆ ಮಾತ್ರ ಇಲ್ಲಿ ನೀವು ಅಪ್ಲೈ ಮಾಡೋದಕ್ಕಾಗೋದು ಅದು ಬಿಟ್ಟರೆ ನೆಕ್ಸ್ಟ್ 6.5 CGPA ಕೊಟ್ಟಿದ್ದಾರೆ ಅಥವಾ ನಿಮಗೆ 65% ಇರಬೇಕು ನಿಮ್ಮ ಆಲ್ ಓವರ್ ಡಿಗ್ರಿ ಅಗ್ರಿಗೇಟ್ ಸೋ ಅಗ್ರಿಗೇಟ್ ನೀವು ಇಷ್ಟು ಮೇಂಟೈನ್ ಮಾಡಿದ್ರೆ ನೀವು ಆರಾಮಾಗಿ ಈ ಒಂದು ಜಾಬ್ ಅಪ್ಲಿಕೇಶನ್ ಹಾಕ್ಬೋದು ಅದಾಗಿದ ಮೇಲೆ ಇನ್ನೊಂದು ಇಲ್ಲಿ ಕೊಟ್ಟಿದ್ದಾರೆ 2020-21 ಸ್ಟೂಡೆಂಟ್ಸ್ಗೆ ನಿಮಗೆ ಬ್ಯಾಕ್ ಲಾಕ್ಸ್ ಇರಬಾರ್ದು ಕರೆಂಟ್ ಬ್ಯಾಕ್ ಲಾಕ್ಸ್ ಇರಬಾರ್ದು ಅಂತಾನು ಕೊಟ್ಟಿದ್ದಾರೆ ಸ್ಯಾಲ್ರಿ ಇಲ್ಲಿ ಅವರು ಡಿಸ್ಕಸ್ಡ್ ಇನ್ ಹೆಚ್ ಆರ್ ರೌಂಡ್ ಅಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡಿ ಅವ್ರು ಎಷ್ಟು ಸ್ಯಾಲ್ರಿ ಕೊಡ್ತೀವಿ ಅಂತ ಅಲ್ಲಿ ಹೇಳ್ತಾರಂತೆ ಸೊ ಇಲ್ಲಿ ಓಪನ್ ಟು ಆಲ್ ಅಂದ್ರೆ ಎಲ್ಲರಿಗೂ ಸೇರಿಸಿ ಇಲ್ಲಿ ಹೇಳಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ನಮಗೆ ಕೊಟ್ಟಿಲ್ಲ ಓಕೆನಾ ಸೊ ಸ್ಕಿಲ್ಸ್ ಅಲ್ಲಿ ನಿಮಗೆ ಫಂಡಮೆಂಟಲ್ಸ್ ಆಫ್ ಐಟಿ ಅಂದ್ರೆ ಇದೇನು ಅಷ್ಟು ಫುಲ್ ಗೊತ್ತಿರಬೇಕು ಅಂತ ಏನಿಲ್ಲ ಸ್ವಲ್ಪ ಸ್ವಲ್ಪ ನಿಮಗೆ ಗೊತ್ತಿದ್ರು ಸಾಕು ಮತ್ತೆ ಬೇಸಿಕ್ ಕಾನ್ಸೆಪ್ಟ್ಸ್ ನೆಟ್ವರ್ಕಿಂಗು ಮತ್ತೆ ಲಿನಕ್ಸು ಯುನಿಕ್ಸ್ ಮತ್ತೆ ಓಎಸ್ ಈ ಓಎಸ್ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಡೀಟೇಲ್ಸ್ ಗೊತ್ತಿರಬೇಕು ಮತ್ತೆ ಡೇಟಾ ಬೇಸ್ ಕಾನ್ಸೆಪ್ಟ್ಸು ಅದೇ ನಾರ್ಮಲ್ ಆಗಿ ಬೇಸಿಕ್ಸ್ ಗೊತ್ತಿದ್ರು ಪರವಾಗಿಲ್ಲ ನಿಮಗೆ C++ ಜಾವಾ ಸೊ ಈ ಮೂರಲ್ಲೂ ಅಷ್ಟೇ ಬೇಸಿಕ್ಸ್ ಗೊತ್ತಿದ್ರು ಪರವಾಗಿಲ್ಲ ನೀವು ಹಾಕಿ ನೋಡಿ ಸೊ ಅವರು ಟೆಕ್ನಿಕಲ್ ರೌಂಡ್ ಅಲ್ಲಿ ಎಚ್ ಆರ್ ಏನು ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅವ್ರು ಏನಾದರೂ ಇದೇ ಕ್ವಶನ್ಸ್ ಕೇಳಿದ್ರೆ ನಿಮಗೆ ಅಡ್ವಾಂಟೇಜ್ ಆಗುತ್ತೆ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು ಸೊ ಅಪ್ಲೈ ಮಾಡೋದಕ್ಕೆ ನಿಮಗೆ ಡೈರೆಕ್ಟ್ ಲಿಂಕ್ ಕೊಡ್ತೀನಿ ನಾನು ಸೊ ಈ ಒಂದು ಲಿಂಕ್ ಕೊಟ್ಟಿರ್ತೀನಿ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ಬರ್ತೀರಾ ನೀವು ಸೊ ಇಲ್ಲಿಗೆ ಬಂದ ಮೇಲೆ ನೀವೇನ್ ಮಾಡಬೇಕು ಅಂತಂದ್ರೆ ಇಲ್ಲಿ ರೆಸ್ಯೂಮ್ ಅಂತ ಇದೆಯಲ್ಲ ಸೊ ರೆಸ್ಯೂಮ್ ಅಪ್ಲೋಡ್ ಮಾಡಬೇಕು ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಫೈಲ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ರೆಸ್ಯೂಮ್ ನ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು ನಾನು ರೆಸ್ಯೂಮ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಲಾಸ್ಟ್ ವಿಡಿಯೋ ಅದನ್ನೇ ನಾನು ಚಾನಲ್ನಲ್ಲಿ ಮಾಡಿರೋದು ಸೊ ಅದಕ್ಕೆ ಆ ವಿಡಿಯೋನ ಒಂದ್ಸತಿ ನೋಡ್ಕೊಂಬನ್ನಿ ಪ್ರೊಫೆಷನಲ್ ಆಗಿ ಒಂದು ಅಟ್ರಾಕ್ಟಿವ್ ಆಗಿ ಯಾವ ರೀತಿ ನೀವು ರೆಸ್ಯೂಮ್ನ ನೀವು ಕ್ರಿಯೇಟ್ ಮಾಡ್ಬೋದು ಅದು ಫ್ರೀ ಆಗಿಯೂ ಕೂಡ ಮಾಡ್ಬೋದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಅದಕ್ಕೆ ಆ ವಿಡಿಯೋನ ನೋಡೋದನ್ನ ಮರಿಬೇಡಿ ಸೊ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನಿಮ್ಮ ಫಸ್ಟ್ ನೇಮು ಲಾಸ್ಟ್ ನೇಮು ಪ್ರೈಮರಿ ಇಮೇಲು ಎಕ್ಸ್ಪೀರಿಯನ್ಸ್ ಲೆವೆಲ್ 0 ಪರವಾಗಿಲ್ಲ ಇಲ್ಲಿ ಫ್ರೆಷರ್ಸ್ಗೋಸ್ಕರನೇ ಕರೆದಿರೋದು ಮತ್ತೆ ಏರಿಯಾ ಆಫ್ ಇಂಟ್ರೆಸ್ಟು ಇಂಟ್ರೆಸ್ಟ್ ಅಂತಂದ್ರೆ ನಿಮಗೆ ಇಲ್ಲಿ AI ಅಂಡ್ ಡೇಟಾ ಸೈನ್ಸ್ ಅಥವಾ ಬ್ಯಾಕ್ ಬ್ಲಾಕ್ ಚೈನ್ ಕ್ಲೌಡ್ ಓಪನ್ ಸೋರ್ಸ್ ಸೆಕ್ಯೂರಿಟಿನ ಸೊ ನಿಮ್ಮ ಇಂಟ್ರೆಸ್ಟ್ ಯಾವ್ದ್ರಲ್ಲಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಪ್ರೈಮರಿ ಸ್ಕಿಲ್ ಸೆಟ್ ಅಲ್ಲಿ ನೀವು ಡೆವಲಪರ್ ಅಥವಾ ಮಾರ್ಕೆಟಿಂಗ್ ಹೋಗ್ತೀರಾ ಅಂತ ನಿಮ್ಮ ಇಷ್ಟ ಇದು ಸೊ ನಾನು ಯಾವಾಗಲೂ ಡೆವಲಪರ್ ಕ್ಲಿಕ್ ಮಾಡೋದು ಮತ್ತೆ ಚೂಸ್ ಮಾಡೋದು ಅದನ್ನೇ ಮತ್ತೆ ನಿಮ್ಮ ಕಂಟ್ರಿ ಕಳೆದ ಕಂಟ್ರಿನ ನೀವು ಸೆಲೆಕ್ಟ್ ಮಾಡಿಕೊಂಡು ಜಾಯಿನ್ ಅಂತ ಕೊಡಬೇಕು ಜಾಯಿನ್ ಅಂತ ಕೊಟ್ಟಿದ್ದಾದ್ಮೇಲೆ ಅಲ್ಲಿ ತಿರ್ಗಾ IBM ಪೋರ್ಟಲ್ ಅಲ್ಲಿ ನೀವೊಂದು ಅಕೌಂಟ್ ಮಾಡೋದಕ್ಕೆ ಹೇಳುತ್ತೆ ಸಿಂಪಲ್ ಅದು ನೀವು ಅಕೌಂಟ್ ನ ಕ್ರಿಯೇಟ್ ಮಾಡಿದ್ದಾದ್ಮೇಲೆ ನೀವು ಅಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಬರುತ್ತೆ ಆ ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು ನೀವು ಆ ಅಪ್ಲಿಕೇಶನ್ ನ ನೀವು ಸಬ್ಮಿಟ್ ಮಾಡಿರ್ತೀರ ಸೊ ಅದಾಗಿದ್ಮೇಲೆ ಅವರು ನಿಮ್ಮ ರೆಸ್ಯೂಮ್ ಮತ್ತೆ ನಿಮ್ಮ ಸ್ಕಿಲ್ ಸೆಟ್ ಎರಡು ನೋಡ್ಬಿಟ್ಟು ನಿಮಗೆ ರಿಪ್ಲೈ ಮಾಡ್ತಾರೆ ನಿಮಗೆ ಇಂಟರ್ವ್ಯೂ ಶೆಡ್ಯೂಲ್ ಆಗಿದೆ ಅಂತ ಆಕ್ಚುಲಿ ಇದರಲ್ಲಿ ಯಾವ ತರ ಪ್ರೊಸೆಸ್ ಇದೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸಾಮ್ ಕೊಡ್ತಾರೆ ಎಲ್ಲ ಕಡೆ ಆಪ್ಟಿಟ್ಯೂಡ್ ಟೆಸ್ಟ್ ಅದು ಆಪ್ಟಿಟ್ಯೂಡ್ ಟೆಸ್ಟ್ ಇಲ್ಲಿ ಇಲ್ಲ ನಾನು ಎಲ್ಲೋ ಎಲ್ಲ ನೋಡಿದೆ ಬಟ್ ಇಲ್ಲಿ ಫೈಂಡ್ ಆಗಲಿಲ್ಲ ನೀವು ಯಾರಾದರೂ ಅಪ್ಲೈ ಮಾಡಿದಾಗ ಇರ್ಬೋದೇನೋ ಬಟ್ ನಾನು ನೋಡಿದ ಪ್ರಕಾರ ಸ್ಟೆಪ್ಸ್ ಇತ್ತು ಇಲ್ಲಿ ಅದರಲ್ಲಿ ನಿಮಗೆ ಫಸ್ಟಲ್ಲೇ ನಿಮಗೆ ಟೆಸ್ಟ್ ಇರ್ತಾರೆ ಆಪ್ಟಿಟ್ಯೂಡ್ ರೌಂಡ್ ಅದೊಂದು ಇಲ್ಲ ಅದೊಂದು ಬೆಸ್ಟ್ ಅಡ್ವಾಂಟೇಜು ಸೊ ಸಿಕ್ಕಾಪಟ್ಟೆ ಜನ 75%ಗಿಂತ ಜಾಸ್ತಿ ಜನ ಇದರಲ್ಲೇ ಹೊರಟೋಗ್ತಾರೆ ಬಟ್ ಇದರಲ್ಲಿ ಆ ಒಂದು ಏನೋ ಟೆಸ್ಟ್ ಇಲ್ಲ ಓಕೆನಾ ಸೊ ನಿಮಗೆ ಡೈರೆಕ್ಟ್ ಆಗಿ ಇಂಟರ್ವ್ಯೂ ಶೆಡ್ಯೂಲ್ ಆಗಿರೋ ಮೇಲ್ ಬರುತ್ತೆ ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಂಡು ನೀವೇನಾದರೂ ಕೊಟ್ಟಿರೋ ಅವ್ರು ಕೇಳಿದ ಕ್ವಶನ್ಸ್ಗೆ ಕ್ಲೀನಾಗಿ ಆನ್ಸರ್ ಹೇಳ್ಬಿಟ್ರೆ ಸಾಕು ನಿಮಗೆ ಆಫರ್ ಲೆಟರ್ ಬಂದ್ಬಿಡುತ್ತೆ IBM ನೀವು ಸೆಲೆಕ್ಟ್ ಆಗಬಹುದು ಸೊ ಇದೇ ರೀತಿ ಜಾಬ್ ಅಪ್ಡೇಟ್ಸ್ ಬೇಕು ಅಂತಂದ್ರೆ ನನಗೆ ಕಾಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋಣ ಓಕೆ ಆ ವಿಡಿಯೋಗೆ ಏನಾದರೂ ಲೈಕ್ ಮಾಡಿಲ್ಲ ಅಂತಂದ್ರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಬರೋಣ ಬಾಯ್.